ಒಮಿಕ್ರಾನ್ ರೂಪಾಂತರಿಯಿಂದ ಮೂರನೇ ಅಲೆಯ ಭೀತಿ ಶುರುವಾಗಿದೆ. ಒಮಿಕ್ರಾನ್ ರೂಪಾಂತರಿಯಿಂದ ಮೂರನೇ ಅಲೆಯ ಭೀತಿ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಭರ್ಜರಿ ಚರ್ಚೆ ಆಗ್ತಾ ಇದೆ. ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಬಿರುಸಿನ ಚರ್ಚೆ ನಡೀತಾ ಇದೆ. ನೈಟ್ ಕರ್ಫ್ಯೂನಿಂದ ಓಡಾಟಕ್ಕೆ ಬ್ರೇಕ್ ಹಾಕುವುದಕ್ಕೆ ಚಿಂತನೆ ಶುರುವಾಗಿದೆ. ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿಯಿಂದ ಪಾಲಿಕೆಗೆ ಸಲಹೆ ಕೇಳಿ ಬರ್ತಾ ಇದೆ. ಒಮಿಕ್ರಾನ್ ರೂಪಾಂತರಿಯಿಂದ ಮೂರನೇ ಅಲೆಯ ಭೀತಿ ಈಗ ಶುರುವಾಗ್ತಾ ಇದೆ. ಹೀಗಾಗಿ ಒಮಿಕ್ರಾನ್ ರೂಪಾಂತರಿ ಯಾವ ರೀತಿಯಾದಂಥ ಆರಂಭವನ್ನು ಪಡೆದುಕೊಳ್ತಾ ಇದೆ, ಇದರ ಬಗ್ಗೆ ಜಾಗೃತಿ ಇರಬೇಕು ಅನ್ನುವಂಥ ಸಲಹೆ ಸೂಚನೆಗಳು ಸಾಕಷ್ಟು ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ತಜ್ಞರ ಸಲಹೆಯನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾ ಇರುವಂತೆ ಮಾಲ್, ಚಿತ್ರಮಂದಿರ, ಮಾರ್ಕೆಟ್ಗೆ ವಿಶೇಷ ಗೈಡ್ಲೈನ್ಸ್ ಕೇಳಿ ಬರ್ತಾ ಇದೆ. ವ್ಯಾಕ್ಸಿನೇಷನ್ ಆಗಿದ್ದರೂ ಪರೀಕ್ಷೆ ನಡೆಸೋದಕ್ಕೆ ಅಧಿಕಾರಿಗಳು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಹೊಸ ತಳಿ ಪತ್ತೆ ಮಾಡಿ ಆರಂಭದಲ್ಲೇ ಹತೋಟಿಗೆ ತರುವುದಕ್ಕೆ ಬಿಬಿಎಂಪಿ ಪ್ಲಾನ್ ನಡೆಸಿದೆ. ಬಿಬಿಎಂಪಿ ಆರೋಗ್ಯಾಧಿಕಾರಿ ಬಾಲ್ ಸುಂದರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಜ್ಞರ ಸಲಹೆ ಏನಿದೆ ಇದು ಸರ್ಕಾರಕ್ಕೆ ವರದಿಯಾಗಿದೆ. ಸೊ ಇದಕ್ಕೆ ಬಿಬಿಎಂಪಿ ವರದಿಯನ್ನು ಸಲ್ಲಿಸ್ತಾ ಇದೆ. ಮಾಲ್ಗಳು, ಚಿತ್ರಮಂದಿರಗಳು ಮತ್ತಿತರ ಕಡೆ ಒಂದಷ್ಟು ಟೆಸ್ಟ್ ಮಾಡ್ತಕ್ಕಂಥದ್ದು ಅನಿವಾರ್ಯ. ಆ ಬಗ್ಗೆ ಜಾಗೃತಿಯಿಂದ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು, ಬಿಬಿಎಂಪಿ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಮುಂದಾಗ್ತಾ ಇದೆ. ವ್ಯಾಕ್ಸಿನೇಷನ್ ಆಗಿದ್ದರೂ ಕೂಡ ಪರೀಕ್ಷೆಯನ್ನು ನಡೆಸೋದಕ್ಕೆ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಹೊಸ ತಳಿ ಪತ್ತೆ ಮಾಡಿ ಆರಂಭದಲ್ಲೇ ಹತೋಟಿಗೆ ಮಾಡೋದಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಬಿಬಿಎಂಪಿ ಆರೋಗ್ಯಾಧಿಕಾರಿ ಬಾಲ್ ಸುಂದರ್ ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ ಒಂದಷ್ಟು ದಿನಗಳಿಂದ, ಕಳೆದ ಒಂದು ವಾರದಿಂದ ಭಾರತದ ದೇಶಕ್ಕೆ ಕರ್ನಾಟಕವೇ ಹೆಬ್ಬಾಗಿಲಾಯಿತಾ ಅನ್ನುವಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ಮೊದಲಿಗೆ ಎರಡು ಕೇಸಸ್ ಕಂಡು ಬಂತು. ಆನಂತರದಲ್ಲಿ ನಿನ್ನೆಯಷ್ಟೇ ಆದಂಥ ಬೆಳವಣಿಗೆಯಲ್ಲಿ ದೆಹಲಿಯಲ್ಲಿ ಒಂದು ಕೇಸ್, ಮಹಾರಾಷ್ಟ್ರದಲ್ಲಿ ಒಂದು ಕೇಸ್, ಗುಜರಾತ್ನಲ್ಲಿ ಒಂದು ಕೇಸ್, ಒಟ್ಟಾರೆಯಾಗಿ ದೇಶದಾದ್ಯಂತ 5 ಕೇಸಸ್ ಕಂಡು ಬಂದ ಹಿನ್ನೆಲೆ ದೇಶದಾದ್ಯಂತ ಒಮಿಕ್ರಾನ್ ವಿಚಾರಕ್ಕೆ ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಒಂದು ಕಡೆ ಕೇಳಿ ಬರ್ತಾ ಇದೆ. ಇತ್ತ ಬೆಂಗಳೂರಿನಲ್ಲಿ ಬಿಬಿಎಂಪಿ ಸರಿಯಾದ ಕ್ರಮಗಳನ್ನು ಈಗಾಗಲೇ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಏನಾಯಿತು, ಎಕ್ಸ್ಪರ್ಟ್ ಕೊಟ್ಟಂಥ ವ್ಯಾಕ್ಸಿನೇಷನ್ ಕಡ್ಡಾಯದ ಜೊತೆಗೆ ಮತ್ತಿತರೆ ಒಂದಷ್ಟು ಗೈಡ್ಲೈನ್ಸ್ ಏನಿದೆ ಅದನ್ನು ಈಗ ಮತ್ತೆ ಮರು ಪ್ರತಿಷ್ಠಾಪನೆ ಮಾಡಬೇಕು ಬೆಂಗಳೂರಿನಾದ್ಯಂತ. ಯಾಕಂದರೆ ಕೇಸಸ್ ಕಂಡು ಬಂದಿದ್ದು ಬೆಂಗಳೂರು ಮುಖಾಂತರ, ಅದರಲ್ಲೂ ಕೂಡ ವಿಮಾನ ನಿಲ್ದಾಣದಲ್ಲಿ ಕಟ್ಟುನಿಟ್ಟಾಗಿ ಪರೀಕ್ಷೆಗೆ ಒಳಪಡಿಸಬೇಕು, ಕ್ವಾರಂಟೈನ್ ಮಾಡಬೇಕು ಹೊರದೇಶದಿಂದ ಬರ್ತಕ್ಕಂಥವ್ರಿಗೆ ಅನ್ನುವಂಥ ನಿಯಮ. ಸೊ ಇದರ ಜೊತೆಗೇ ಡಿಸೆಂಬರ್ 15ರವರೆಗೂ ವಿಮಾನ ನಿಲ್ದಾಣದಲ್ಲಿ ಪ್ರವೇಶಕ್ಕೆ ಅವಕಾಶ ಇರುವುದರಿಂದ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಹಾಗೆ ಮಾಲ್ಗಳಲ್ಲಿ ಮತ್ತಿತರೆ ಪ್ರವೇಶವನ್ನು ಮಾಡ್ತಕ್ಕಂಥ ಗ್ರಾಹಕರಿಗೆ ಟೆಸ್ಟ್ ಮಾಡ್ತಕ್ಕಂಥ ಅನಿವಾರ್ಯತೆ ಎದುರಾಗ್ತಾ ಇದೆ. ಕೆಲವು ಗರುಡಾ ಮಾಲ್ ಸೇರಿದಂತೆ ಮತ್ತಿತರೆ ಮಾಲ್ಗಳಲ್ಲಿ ಈಗಾಗಲೇ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಂದಂಥ ಗ್ರಾಹಕರಿಗೆ ವ್ಯಾಕ್ಸಿನ್ ಆಗಿಲ್ಲ ಅಂತ ವಾಪಸ್ ಕಳಿಸುತ್ತೆ. ಬರ್ತಕ್ಕಂಥ ಗ್ರಾಹಕರಲ್ಲಿ ಫಸ್ಟ್ ಡೋಸ್ ವ್ಯಾಕ್ಸಿನ್ ಆಗಿದ್ದರೆ ಸೆಕೆಂಡ್ ಡೋಸ್ ವ್ಯಾಕ್ಸಿನ್ನ ಅವರೇ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಆರೋಗ್ಯ ಇಲಾಖೆಯ ಜೊತೆಗೆ ಮಾತುಕತೆ ಮಾಡಿಕೊಂಡು ಕೆಲವು ಕಡೆ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವು ಕಡೆ ಈಗಾಗಲೇ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ಗೆ ಗ್ರಾಹಕರು ಅಥವಾ ಈಗಾಗಲೇ ಒಂದಷ್ಟು ಬೆಂಗಳೂರಿನ ನಾಗರಿಕರು ವಿಶೇಷವಾಗಿ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಹಾಗಾಗಿ ವ್ಯಾಕ್ಸಿನೇಷನ್ ಸೆಂಟರ್ಸ್ ಒಂದಷ್ಟು ಕಡೆ ಭರ್ತಿಯಾಗಿರೋದು ಕೂಡ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಮೆಟ್ರೋಗಳಲ್ಲಿ ಕಟ್ಟುನಿಟ್ಟಾಗಿ ಮಾಸ್ಕ್ ಕಡ್ಡಾಯ ಮಾಡಿದ್ದಾರೆ. ಮೆಟ್ರೋದಲ್ಲಿ ಸಹಜವಾಗಿ ಎ ಸಿ ಬಳಕೆ ಆಗುತ್ತೆ. ಎ ಸಿ ಬಳಕೆ ಆದಂಥ ಸಂದರ್ಭದಲ್ಲಿ ತಂಪಾದಂಥ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ ಕೋವಿಡ್ ಸೋಂಕು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಎಸ್ ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್. ಥಾಮಸ್ ಪುಷ್ಪರಾಜ್, ಪ್ರಮುಖವಾಗಿ ಸದ್ಯಕ್ಕೆ ಬಿಬಿಎಂಪಿ ಯಾವೆಲ್ಲ ಪ್ಲಾನ್ ಮಾಡಿಕೊಂಡಿದೆ ಒಮಿಕ್ರಾನ್ ತಡೆಗಟ್ಟುವುದಕ್ಕೆ, ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸದ್ಯ? ಸಮರೋಪಾದಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಈಗಾಗಲೇ ಬಿಬಿಎಂಪಿ ತೆಗೆದುಕೊಳ್ತಾ ಇದೆ. ಇನ್ನೊಂದು ಆ ಕಡೆ ಆತಂಕ ಇರುವಂತದ್ದು ಏನು ಅಂತ ಹೇಳಿದ್ರೆ, ಒಮಿಕ್ರಾನ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದು ಸಾಕಷ್ಟು ರೀತಿಯಾದಂತಹ ಆತಂಕವನ್ನ ಉಂಟು ಮಾಡ್ತಾ ಇದೆ. ಯಾವ ರೀತಿ ಇದ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ರೀತಿಯಾದಂತ ಸಾಕಷ್ಟು ಗೊಂದಲಗಳಿಗೆ ಈಡು ಮಾಡಿರುವಂತ ಒಂದು ವಿಷಯ ಇದು. ಅದ್ರ ಜೊತೆಗೆ ಇವತ್ ಬಂದಿರುವಂತ ಮಾಹಿತಿ ಪ್ರಕಾರ, ಬಿಬಿಎಂಪಿಯ ಮೂಲಗಳು ಹೇಳುವಂತ ಪ್ರಕಾರ, ಇನ್ನೊಂದಿಬ್ಬರಿಗೆ ಸೋಂಕು ಕಂಡು ಬಂದಿದೆ, ಒಮಿಕ್ರಾನ್ ಸೋಂಕು ಕಂಡು ಬಂದಿದೆ ಅಂತೇಳಿ.
ಹಾಗೆ ಅವರ ಒಂದು ಸ್ಯಾಂಪಲ್ಸ್ ಅನ್ನು ಕೂಡ ಜೀನೋಮ್ ಸೀಕ್ವೆನಿಂಗ್ ಈಗಾಗಲೇ ಕಳಿಸ್ಕೊಡ್ಲಾಗಿದೆ. ಅದರಲ್ಲಿ ಸ್ಪಷ್ಟವಾಗುತ್ತೆ, ಸ್ಪಷ್ಟಗೊಳ್ಳುತ್ತೆ ಸೋಂಕು ಎಷ್ಟು ಮಟ್ಟಿಗೆ ಹರಡಿದೆ, ಸೋಂಕು ಹರಡಿರೋದು ನಿಜನೋ ಅಥವಾ ಸುಳ್ಳು ಅನ್ನುವಂತ ಮಾಹಿತಿಗಳು ಹೊರಗಡೆ ಬರ್ತದೆ. ಇನ್ನೊಂದ್ ಕಡೆ ಡಾಕ್ಟರ್ ಬಾಲಸುಂದರ್, ಬಿಬಿಎಂಪಿ ಮುಖ್ಯ ಆರೋಗ್ಯಾಧಿಕಾರಿಗಳು ನಿರಂತರವಾಗಿ ಮುಖ್ಯ ಆಯುಕ್ತರಾಗಿರುವಂತ ಗೌರವ್ ಗುಪ್ತರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಅದ್ರ ಜೊತೆಗೆ ಎಂಟು ವಲಯಗಳು, ಬಿಬಿಎಂಪಿ ಎಂಟು ವಲಯಗಳಲ್ಲಿ ದಿನಂಪ್ರತಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ವರದಿ ಆಗ್ತಿರುವಂತಹ ಪ್ರಕರಣಗಳು, ಅದೇ ರೀತಿ ಅದು ಗೊಂದಲ ಇರೋದು ಇದು ಕೋವಿಡ್ ಅಥವಾ ಕೊರೋನಾನೋ ಅಥವಾ ಓಮಿಕ್ರಾನ್ ಅನ್ನೋಂಥದ್ದು. ಯಾಕಂತಂದ್ರೆ ಓಮಿಕ್ರಾನ್ ಅನ್ನೋಂಥದ್ದು ರೂಪಾಂತರ ತಳಿ, ಕೊರೋನಾ ಅನ್ನೋಂಥದ್ದು ಬೇರೆ. ಇಲ್ಲಿ ಗೊಂದಲಗಳಿರುತ್ತೆ, ಒಂದು ಕೊರೋನಾನೋ ಅಥವಾ ಓಮಿಕ್ರಾನ್ ಅನ್ನೋಂಥದ್ದು. ಹಾಗಾಗಿ ಸಾಕಷ್ಟು ಗೊಂದಲಗಳಿರುವಂತದ್ದು ನಿವಾರಣೆ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ. 198 ವಾರ್ಡ್ಗಳಲ್ಲಿ ವಾರ್ಡ್ಗಳು ಬರುವಂತ ಎಂಟು ವಲಯಗಳಲ್ಲಿರುವಂತ ಆರೋಗ್ಯಾಧಿಕಾರಿಗಳಿಂದ ಈಗಾಗಲೇ ಮಾಹಿತಿಗಳನ್ನು ಕೂಡ ಕ್ರೋಢೀಕರಿಸಲಾಗ್ತಾ ಇದೆ. ಆತಂಕ ಪಡುವಂತ ವಿಷಯ ಏನಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಬಾಲಸುಂದರ್ ಅವರು ಹೇಳ್ತಾ ಇದಾರೆ. ಆದ್ರೆ ಹಾಗಂತ ಹೇಳಿ ಸುಮ್ಮನೆ ಇರುವಂತದ್ದು ಕೂಡ ಒಳ್ಳೇದಲ್ಲ. ಎಲ್ಲಿ ಭಯ ಪಡದೇ ಇರುವಂತದ್ದು ಎಷ್ಟು ಮಟ್ಟಿಗೆ ಮುಖ್ಯ ಆಗ್ತದೋ ಅದೇ ರೀತಿ ನಾವು ಜಾಗೃತಿಯನ್ನು ಕೂಡ ಮೂಡಿಸ್ಕೋಬೇಕಾಗುತ್ತೆ. ಏನು ಇಲ್ಲ, ಏನು ಆಗಲ್ಲ ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ ವಹಿಸಿ ಏನಾದ್ರೂ ಮಾಡಿದ್ದೆ ಆದಲ್ಲಿ ಅದು ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನು ತಂದೊಡುವಂತ ಸಾಧ್ಯತೆ ಇದೆ. ಇದು ಕೊರೋನಾ ಮೂರನೇ ಅಲೆನಾ? ಈ ರೀತಿಯಂತ ಪ್ರಶ್ನೆಗಳಿಗೆ ಇವಾಗ ಇನ್ನೂ ಕೂಡ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಇದ ಒಂದು ನೋಡ್ಬೇಕು ಪ್ರಕರಣಗಳ ಸಂಖ್ಯೆ ಮತ್ತೆ ಅದರ ಒಂದು ಗಂಭೀರತೆ ಮತ್ತೆ ತೀವ್ರತೆ ಇದೆಲ್ಲದರ ಮೇಲೆ ಕೂಡ ಡಿಸೈಡ್ ಆಗತ್ತೆ. ಹಾಗಂತೇಳಿ ಕೊರೋನಾ ಮೂರನೇ ಅಲೆ ಬಂದೇ ಬಿಡ್ತು ಅನ್ನುವಂತ ಭೀತಿ ಪಡುವಂತ ಯಾವುದೇ ರೀತಿಯಂತ ವಾತಾವರಣ ಇಲ್ಲ. ಹಾಗಾಗಿ ಜನ ಎಚ್ಚೆತ್ತುಕೊಳ್ಳುವಂತ ಕೆಲಸವನ್ನು ಮಾಡ್ಬೇಕು. ಅದ್ರ ಜೊತೆಗೆ ಮಾಸ್ಕ್ ಧಾರಣೆ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಅಥವಾ ಸಾಮಾಜಿಕ ಅಂತರ, ಈ ರೀತಿಯಾದಂತದನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸುತ್ತಲೆಗಳನ್ನು ಕೂಡ ಈಗಾಗಲೇ ಸಿನಿಮಾ ಮಾಲ್ಗಳಿರ್ಬೋದು, ಸಿನಿಮಾ ಹಾಲ್ಗಳಿರ್ಬೋದು, ಮಾಲ್ಗಳಿರ್ಬೋದು, ಮಾರುಕಟ್ಟೆಗಳಿರ್ಬೋದು, ಜನದಟ್ಟಣೆ ಎಲ್ಲೆಲ್ಲಿ ವ್ಯಾಪಕವಾಗಿರುತ್ತೋ ಅಲ್ಲಿ ಯಾವ ರೀತಿಯಾದ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಕಡೆನೂ ಕೂಡ ಈಗಾಗಲೇ ಬಿಬಿಎಂಪಿ ಮಾಡ್ಕೊಂಡಿರುವಂತ ಗೈಡ್ಲೈನ್ಸ್, ಅದರಲ್ಲಿ ಹೊಸದಾಗೇನಿಲ್ಲ. ಕಳೆದ ಬಾರಿ ಕೊರೋನಾ ಮೊದಲನೇ ಅಲೆ ಮತ್ತೆ ಎರಡನೇ ಸಂದರ್ಭದಲ್ಲಿ ಯಾವ ರೀತಿಯಾದ ಗೈಡ್ಲೈನ್ಸ್ ಗಳನ್ನು ಮಾಡ್ಕೊಳ್ಳಲಾಗಿತ್ತು ಆ ರೀತಿ ಗೈಡ್ಲೈನ್ಸ್ ಗಳನ್ನೇ ಮಾಡಲಾಗಿದೆ. ಅದಕ್ಕಂತ ಸಪರೇಟ್ ಆಗಿ ಗೈಡ್ಲೈನ್ಸ್ ಅನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಒಟ್ಟಾರೆ ಜಾಗೃತಿಯನ್ನ ಮೂಡಿಸ್ಕೊಳ್ಬೇಕಾದಂತ ಅವಶ್ಯಕತೆ, ಯಾವುದೇ ಕಾರಣಕ್ಕೂ ಆತಂಕದಿಂದ ಮತ್ತಷ್ಟು ನಾವು ಗಾಬರಿಗೀಡಾಗ್ತೀವಿ ಹೊರತು ಅದರಿಂದ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ. ಹಾಗಾಗಿ ಸರ್ಕಾರ ಜೊತೆಗೆ ಬಿಬಿಎಂಪಿ ನಿರಂತರವಾದ ಸಂಪರ್ಕದಲ್ಲಿದೆ. ಸರ್ಕಾರದಿಂದ ಬರುವಂತಹ ಆದೇಶಗಳಿರ್ಬೋದು, ಅದೇ ರೀತಿ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿರುವಂತಹ ಗೌರವ್ ಗುಪ್ತರ ಕೊಡುವಂತ ಕೆಲವೊಂದು ಸೂಚನೆಗಳಿರ್ಬೋದು, ಅದ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಸರ್ವಸನ್ನದ್ಧವಾಗಿದೆ ಅಂತ ಮಾತ್ರ ಬಿಬಿಎಂಪಿಯ ಮುಖ್ಯ ಆರೋಗ್ಯಾಧಿಕಾರಿಗಳಾದಂತ ಬಾಲಸುಂದರ್ ಅವರು ಪ್ರಜಾ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಪಾಟೀಲ್ ರೈಟ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಥಾಮಸ್, ಥ್ಯಾಂಕ್ ಯು.